ಕನ್ನಡ ಜಿಲ್ಲೆ ಶಿರಸಿಯಲ್ಲಿ ಅಂಚೆ ಇಲಾಖೆ ತೋಟಗಾರ್ಸ್ ಕೋ ಆಪರೇಟಿವ್ ಸೇಲ್ ಸೊಸೈಟಿ ಸಹಭಾಗಿತ್ವದಲ್ಲಿ ನಿನ್ನೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭೌಗೋಳಿಕ ಸೂಚಿತ ಮಾನ್ಯತೆ ಇರುವ ಶಿರಸಿ ಅಡಿಕೆಗೆ ಶಿರಸಿ ಸುಪಾರಿ ವಿಶೇಷ ಅಂಚೆ ಲಕೋಟೆಯನ್ನು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಿಡುಗಡೆಗೊಳಿಸಿದರು. ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಿಭಾಗದ ಪೋಸ್ಟ್ ಮಾಸ್ಟರ್ ಜನರಲ್ ಎನ್ ವಿನೋದ್ ಕುಮಾರ್, ಟಿಎಸ್ಎಸ್ ಪ್ರಧಾನ ವ್ಯವಸ್ಥಾಪಕ ರವೀಶ್ ಹೆಗಡೆ ಮತ್ತಿತರರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಬಳಿಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಶೇಷ ಅಂಚೆ ಲಕೋಟೆಯನ್ನು ವಿಮಾನ ನಿಲ್ದಾಣಗಳಲ್ಲಿ ಪ್ರದರ್ಶನ ಮಾಡುವುದರಿಂದ ದೇಶ ಹಾಗೂ ಅಂತಾರಾಷ್ಟ್ರೀಯ ಪ್ರಯಾಣಿಕರು ನೋಡಬಹುದಾಗಿದೆ. ಭೌಗೋಳಿಕ ಸೂಚಿತ ಮಾನ್ಯತೆ ಇರುವ ಶಿರಸಿ ಅಡಿಕೆಗೆ ದೇಶ ವಿದೇಶದಲ್ಲಿ ಮತ್ತಷ್ಟು ಮಹತ್ವ ಬರಲಿದೆ. ಈ ಲಕೋಟೆಯನ್ನು ಹೆಚ್ಚೆಚ್ಚು ಬಳಸುವ ಕಾರ್ಯವಾಗಬೇಕು ಎಂದರು. ಮುಂದಿನ ದಿನದಲ್ಲಿ ಈ ಕವರಿಗೆ ಇನ್ನಷ್ಟು ಹೆಚ್ಚು ಡಿಮಾಂಡ್ ಬರುವ ರೀತಿಯಲ್ಲಿ ನಾವು ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕಂತದ್ದು ನಮ್ಮೆಲ್ಲರ ಮೇಲಿದೆ. ಮಲೆನಾಡಿನಲ್ಲಿ ವಿಶೇಷವಾಗಿರುವ ಶಿರಸಿ ಸುಪಾರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಹಾಗೂ ಪ್ರಚಾರ ದೊರೆಯಲು ಅಂಚೆ ಇಲಾಖೆ ಲಕೋಟೆ ನೆರವಾಗಲಿದೆ ಎಂದರು. ರವೀಶ್ ಹೆಗಡೆ, ಇಲ್ಲಿನ ಅಡಿಕೆ ಇತರ ಕಡೆಯ ಅಡಿಕೆಗಿಂತ ಭಿನ್ನವಾಗಿದ್ದು ಗುಣಮಟ್ಟದಿಂದ ಕೂಡಿದೆ. ಈವರೆಗೂ 600 ಕೋಟಿ ರೂಪಾಯಿಗಳ ಅಡಿಕೆಯನ್ನು ಭೌಗೋಳಿಕ ಸೂಚಿತ ಮಾನ್ಯತೆ ಬಳಸಿ ಮಾರಾಟ ಮಾಡಲಾಗಿದೆ ಎಂದು ವಿವರಿಸಿದರು. ಮೋದಿ ಅವರ ಆಫೀಸಲ್ಲಿ ಇದು ಯೂಸ್ ಆಗುತ್ತೆ, ಇದು ವಿದೇಶಗಳ ಅನೇಕ ಡಿಗ್ನಿಟರೀಸ್ಗಳಿಗೆ ಹೋಗುತ್ತೆ ಅನ್ನುವಂಥ ಒಂದು ಹೆಮ್ಮೆ ನಮ್ಮ ಶಿರಸಿ ಅಡಿಕೆಗಿದೆ. ಶಿರಸಿ ಅಡಿಕೆ ಒಂದು ವಿಶೇಷ ಗುಣಧರ್ಮವನ್ನು ಹೊಂದಿದ್ದೆ. ಅಡಿಕೆಯನ್ನು ನೀರಿನಲ್ಲಿ ನೆನೆಸಿಬಿಟ್ಟು 1-24 ಗಂಟೆ ಇಟ್ಟರೆ ಅದನ್ನು ಯಾವುದೇ ರೀತಿಯಲ್ಲಿ ಶೇಪಲ್ಲಿ ಅದನ್ನು ಕಟ್ ಮಾಡಿ ಅದನ್ನು ಮಾರಬಹುದು.